ನಮಸ್ಕಾರ ವೀಕ್ಷಕರೇ, ಸಿಂಪಲ್ ಆಗಿ ಒಂದು ರೆಸಿಪಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ರುತಿ ಜೈನ್. ಇವತ್ತಿನ ದಿವಸ ನಾನು ಸಿಂಪಲ್ ಆಗಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ವೆಜಿಟೇಬಲ್ ಪಲಾವ್ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡೋಣ. ಅಕ್ಕಿ 1 ಕಪ್, ಬೀನ್ಸ್ 1/2 ಕಪ್, ಗ್ರೀನ್ ಪೀಸು 1/2 ಕಪ್, ಗೆಡ್ಡೆಕೋಸು 1/2 ಕಪ್ಪು, ಕ್ಯಾರೆಟ್ 1/2 ಕಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೂ ಶುಂಠಿ. ಈ ಸೈಜಿಂದು ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಎಣ್ಣೆ, ತೆಂಗಿನಕಾಯಿ ತುರಿ 1/2 ಕಪ್ಪು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ. 1 ಕಪ್ ಅಕ್ಕಿಗೆ 2 ಕಪ್ ನೀರಿನಷ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ನಾವು ಇಟ್ಕೊಂಡಿರುವಂಥ ಅಕ್ಕಿನ ನಾವು ಇಲ್ಲಿ ತೊಳೆದಿಟ್ಕೊಳ್ಳೋಣ. ಅಕ್ಕಿನ ನಾನಿಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ, ನಾನಿಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನಾವು ಇಟ್ಕೊಂಡಿರುವಂಥ ಈರುಳ್ಳಿನ ಗೋಲ್ಡನ್ ಬ್ರೌನ್ಗೆ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇದು ಫ್ರೈ ಆಗಿದೆ, ಸ್ಟೌ ಆಫ್ ಮಾಡಿ ಇದನ್ನು ಪಕ್ಕಕ್ಕಿಡೋಣ. ಒಂದು ಮಿಕ್ಸಿ ಜಾರಿಗೆ ನಾವು ಇಟ್ಕೊಂಡಿರುವಂಥ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಗೂ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಹಾಕ್ತಾ ಇದ್ದೀನಿ. ಇದನ್ನಿವಾಗ ನಾವು ಸಣ್ಣಗೆ ರುಬ್ಬಿಟ್ಕೋಬೇಕು. ಈಗ ಮಸಾಲೆ ರೆಡಿ ಇದೆ. ಈಗ ಒಂದು ಕುಕ್ಕರ್ ಪಾತ್ರೆಗೆ ನಾನು ಎಣ್ಣೆಯನ್ನ ಹಾಕುತ್ತಾ ಇದ್ದೀನಿ. ನಾನು ಇಲ್ಲಿ ಒಂದು 5 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿದ್ದೇನೆ. ಇಟ್ಕೊಂಡಿರುವಂತ ಬಟಾಣಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೇನೆ ನಾನು ಇಟ್ಕೊಂಡಿರುವಂತ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕಿ ಹಾಗೂ ಇಟ್ಕೊಂಡಿರುವಂಥ ಗೆಡ್ಡೆಕೋಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನು ಹಾಕ್ತೀವಿ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿ. ಇವಾಗ ಇದು ಆಗಿದೆ. ಇದಕ್ಕೆ ನಾವು ಇಟ್ಕೊಂಡಿರುವಂಥ 1 ಕಪ್ ನೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೇನೆ ನಾನು ಉಪ್ಪು ಹಾಕ್ತಾ ಇದ್ದೇನೆ. ನಾನಿಲ್ಲಿ 2 ಟೀ ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ್ಮೇಲೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಕುಕ್ಕರ್ ಲಿಡ್ಡನ್ನು ಹಾಕಿ 2 ವಿಷಲ್ಲು
ಕೂಗಿಸ್ಕೊಳ್ಳಿ. ಕುಕ್ಕರ್ ಇವಾಗ ಕೂಲಾಗಿದೆ, ಇದನ್ನು ತೆಗಿತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಯಾದ ವೆಜಿಟೇಬಲ್ ಪಲಾವ್ ಸವಿಯಲು ಸಿದ್ಧ. ಇದರ ಜೊತೆಗೆ ರಾಯ್ತಾ ಇದ್ರೇ ರುಚಿ ಹೆಚ್ಚು. ರಾಯ್ತಾ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ನೀವು ಮನೆಯಲ್ಲೂ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಿಂಪಲ್ಲಾಗಿ ಒಂದು ರೆಸಿಪಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.